ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಣಚಂಡಿ ಮಳೆಗೆ ಇಡೀ ಊರಿಗೆ ಊರೇ ಸ್ಮಶಾನವಾಗಿದೆ. ಅಳಿದುಳಿದ ಮನೆಗಳಲ್ಲಿ ಹೆಣಗಳ ರಾಶಿ ಬಿದ್ದಿದೆ. ಅವುಗಳ ಶೋಧಕ್ಕಾಗಿ ರಕ್ಷಣಾ ಪಡೆಗಳು ಹರಸಾಹಸ ಪಡ್ತಾ ಇದೆ. ಮಳೆ ಮತ್ತು ಪ್ರತಿಕೂಲ ವಾತಾವರಣದ ಮಧ್ಯೆ ತಾತ್ಕಾಲಿಕ ಸೇತುವೆ ನಿರ್ಮಿಸಿ ಬದುಕುಳಿದವರ ರಕ್ಷಣೆಗೆ ಮುಂದಾಗಿವೆ. ಗುಡ್ಡದ ಹೊಡೆತಕ್ಕೆ ತಮ್ಮವರನ್ನ ಕಳಕೊಂಡವರ ಗೋಳಾಟ ಕೈಲಾಸ ಮುಟ್ಟಿದೆ. ಒಬ್ಬೊಬ್ಬರ ಕಣ್ಣೀರ ಕತೆ ಕೇಳಿದರೆ ಕಲ್ಲು ಹೃದಯವೂ ಕೂಡ ಕರಗುವಂತಿದೆ. ಕಾಣೆಯಾದವರ ಫೋಟೋ ಹಿಡಿದು ಕುಟುಂಬಸ್ಥರ ಪೇಚಾಟ ಕರಳು ಹಿಂಡುತ್ತಾ ಇದೆ. ತಂಗಿಯನ್ನ ಕಳಕೊಂಡ ಅಣ್ಣನ ಆರ್ತನಾದ ಶತ್ರುವಿಗೂ ಬೇಡವಾಗಿದೆ. ರಾಜ್ಯದಲ್ಲೂ ವರುಣನ ಅವಾಂತರ ಹೆಚ್ಚಾಗಿದೆ. ಮಂಡ್ಯದಲ್ಲಿ ಕಾವೇರಿಯ ಓಟಕ್ಕೆ ವೆಲ್ಲೆಸ್ಲಿ ಸೇತುವೆ ಕಣ್ಮರೆಯಾಗಿದೆ. ರಾಯಚೂರಲ್ಲಿ ಕೃಷ್ಣೆಯ ತಕದಿವಿತ ಹೆಚ್ಚಾಗಿದೆ. ಮಂಗಳೂರಲ್ಲಿ ಅಮೃತೇಶ್ವರ ಸ್ವಾಮಿಗೆ ಫಲ್ಗುಣಿ ಜಲದಿಗ್ಬಂಧನ ವಿಧಿಸಿದ್ದಾರೆ. ಹಿಮಾಚಲದಲ್ಲಿ ಮೇಘಸ್ಫೋಟಕ್ಕೆ ಮೂವರು ಬಲಿಯಾಗಿದ್ದು 50 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಜೈಲೂಟಕ್ಕೆ ದೇಹ ಒಗ್ಗದೆ ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸೊರಗಿದ್ದಾರೆ. ಮನೆಯೂಟ ಕೊಡಿ ಅಂತ ಕಾರಾಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಆದರೆ ಈಗ ದರ್ಶನ್ ಕಾನೂನಿನ ಕಣ್ಣಿನಲ್ಲಿ ಸಾಮಾನ್ಯ ವ್ಯಕ್ತಿಯಷ್ಟೇ. ಅವರಿಗೆ ವಿಶೇಷ ಸೌಲಭ್ಯ ಕೊಡಬೇಡಿ ಅಂತ ಹಿರಿಯ ವಕೀಲರು ಐಜಿಗೆ ಪತ್ರ ಬರೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.